ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಶಿರಾದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಿ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದರು ಶಿರಾ ವಿಧಾನಸಭೆಯ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿ ಅಮ್ಮಚಮ್ಮರವರ ಪರವಾಗಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ರವರು ಬುಧವಾರ ಮಧ್ಯಾಹ್ನ ನಾಮಪತ್ರ ಸಲ್ಲಿಸಿದರು ಬೆಂಗಳೂರಿನಲ್ಲಿ ಕ್ಯಾಂಡಿಡೇಟ್ ಇದ್ದಲ್ಲಿ ಜೆಡಿಎಸ್ ಪಕ್ಷದಿಂದ ಹೋಗ್ತಾರೆ 150 ವರ್ಷದ ಇತಿಹಾಸ ಇರುವಂತಹ ಪಕ್ಷ ಜೆಡಿಎಸ್ ಪಕ್ಷದ ಅಭ್ಯರ್ಥಿನ ಯಾರು ಮೊನ್ನೆ ಪಕ್ಷಕ್ಕೆ ಸೇರಿಸಿಕೊಂಡು ರಾಜರೇಶ್ವರಿ ನಿಂತಿದ್ದಾರೆ ನಾನು ಇಲ್ಲಿ ಶಿರಾದಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದರನ ತಗೊಂಡು ನಿನ್ನೆ ಬಿಜೆಪಿ ಸೇರಿಸಿಲ್ವಾ ಎರಡು ನಾವು ಒಪ್ಪಂದ ನಮ್ಮಲ್ಲಿ ಯಾರಿಲ್ಲ ನಮ್ಮಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಈಗ ಸತ್ಯಣ್ಣ ಅವರು ಇರೋವರೆಗೂ ಇವತ್ತು ಈ ತಾಲೂಕಿನಲ್ಲಿ ಬಡವರಾದಾರಿ ಬಡವರಿಂದ ಒಂದು ಸತ್ಯಣ್ಣ ಎಂಎಲ್ಎ ಆಗಿದ್ದಾರೆ ಗೊತ್ತಾಯ್ತ ನಾವೆಂದೂ ರಾಷ್ಟ್ರೀಯ ಪಕ್ಷಗಳಂಗೆ ಈಗ ರಾಷ್ಟ್ರೀಯ ಪಕ್ಷ 150 ವರ್ಷ ಇತಿಹಾಸ ಇರೋ ಪಕ್ಷ ರಾಜರಾಜೇಶ್ವರಿನಲ್ಲಿ ಒಂದು ಕ್ಯಾಂಡಿಡೇಟ್ ಇಲ್ಲಾಂದರೆ ಬೇರೆ ಪಕ್ಷದಿಂದ ಎಳ್ಕೊಂಡು ಹೋಗಬೇಕು ಅಂದರೆ ಆ ಪರಿಸ್ಥಿತಿ ಏನಾಯಿತು ಕಾಂಗ್ರೆಸ್ 150 ವರ್ಷದ ಇತಿಹಾಸ 56 ಇತಿಹಾಸ ಇರುವಂಥ ಪಕ್ಷ ಅವ್ರ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇದ್ದಲೇ ಜೆ ಡಿ ಎಸ್ ಇಂದ ಅವರು ಹನುಮಂತಪ್ಪರ ಮಗಳು ಹನುಮಂತರಾಯಪ್ಪ ನಮ್ಮ ಪಕ್ಷದಲ್ಲೇ ಇದ್ದರು ನಮ್ಮ ಪಕ್ಷದಲ್ಲೇ ಎಲೆಕ್ಷನ್ ನಿಂತಿದ್ರು ಕರ್ಕೊಂಡು ನಿಲ್ಲಿಸುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಈ ರಾಜ್ಯದಲ್ಲಿ ಆ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಅಂತ ನೀವು ಅರ್ಥ ಮಾಡಿ ನೋಡಿ ನಮ್ಮದು ಕಾರ್ಯಕರ್ತರು ನಮ್ಮ ಇದು ನಮ್ಮದು ಇದಲ್ಲ ನಮ್ಮದಲ್ಲ ಇದು ರೇವಣ್ಣ ಕ್ವಶನ್ ಇವರೆಲ್ಲ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಶಿರಾದ ತಾಲೂಕು ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿಯಾಗಿರುವ ಚುನಾವಣಾಧಿಕಾರಿ ಡಾಕ್ಟರ್ ನಂದಿನಿ ರವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಶಾಸಕರಾದ ಡಿಸಿ ಗೌರಿಶಂಕರ್ ಎಂಎಲ್ಸಿ ತಿಪ್ಪೇಸ್ವಾಮಿ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರುಗಳು ಪಾಲ್ಗೊಂಡಿದ್ದರು ಮಾಜಿ ಸಚಿವ ದಿವಂಗತ ಬಿ ಸತ್ಯನಾರಾಯಣರವರ ಪತ್ನಿ ಅಮ್ಮಜಮ್ಮರವರನ್ನ ಅಭ್ಯರ್ಥಿಯನ್ನಾಗಿ ಪಕ್ಷವು ಆಯ್ಕೆ ಮಾಡಿತ್ತು ಅಭ್ಯರ್ಥಿ ಅಮ್ಮಜಮ್ಮರವರಿಗೆ ಕೊರೋನಾ ಇರುವ ಕಾರಣ ಅವರ ಪರವಾಗಿ ಸೂಚಕರೇ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸುವ ಮುನ್ನ ಕಳ್ಳಂಬೆಳ್ಳಿ ಬಳಿಯಲ್ಲಿರುವ ದೊಡ್ಡ ಆಲದ ಮರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಾಸಕ ಗೌರಿಶಂಕರ್ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅನೇಕ ಗಣ್ಯರು ಪೂಜೆ ಸಲ್ಲಿಸಿದರು ಈ ವೇಳೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಿಂದ ಗಣ್ಯರನ್ನ ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಎಲ್ಲಾ ಶಾಸಕರು ಮತ್ತು ನಮ್ಮ ನಾಯಕರುಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ಶಿರಾ ತಾಲೂಕಲ್ಲಿ ಅಮ್ಮಜಮ್ಮವ್ರನ್ನ ಗೆಲ್ಸ್ಕೊಳ್ಬೇಕು ಇವತ್ತು ಅವರು ಯಜಮಾನರನ್ನ ಕಳ್ಕೊಂಡು ಅವ್ರ ದುಃಖದಲ್ಲಿದ್ದಾರೆ ಆ ಕುಟುಂಬಕ್ಕೆ ಮತ್ತೆ ಧೈರ್ಯ ತುಂಬಬೇಕು ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಇವತ್ತೆಲ್ಲರೂ ಬಂದಿರೋದು ಒಂದು ಇತಿಹಾಸನೇ ಸೃಷ್ಟಿಯಾಗಿದಂತೆ ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಹೇಳಿದ್ರು ನಮ್ಗೆ ನೆಲೆ ಇಲ್ಲ ಅಂತ ಒಂದು ಸರಿ ಕ್ಯಾಮ್ರಾನ ಹಿಂದೆ ನೋಡಿದ್ರೆ ಸಾವಿರಾರು ಜನ ಇಲ್ಲಿ ನಿಂತಿರೋರು ಇವತ್ತು ನಮ್ಮ ಬೆಂಬಲಕ್ಕೆ ನಿಂತಿರೋರು ಇವತ್ತು ನೆಲೆ ಎಲ್ಲಿದೆ ಅಂತ ತೋರಿಸ್ಕೊಡೋಂಥ ಕಾರ್ಯಕರ್ತರು ಹಾಗಾಗಿ ನಮಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಇವತ್ತು ನಮ್ಮ ಸುಧಾಕರ್ ಗೌರಿಶಂಕರಣ್ಣ ಇರ್ಬೋದು ತಿಮ್ಮರಾಯಪ್ಪಣ್ಣ ಇರ್ಬೋದು ಇವತ್ತು ಎಲ್ಲ ನಮ್ಮ ವಾಸಣ್ಣವರು ನಮ್ಮ ಸುರೇಶ್ ಬಾಬಣ್ಣ ಬರಬೇಕಾಗಿತ್ತು ಇವತ್ತು ವೀರಭದ್ರಣ್ಣವರು ಇದ್ದಾರೆ ಸುರೇಶ್ ಬಾಬಣ್ಣ ಬರಬೇಕಾಗಿತ್ತು ಇವತ್ತು ಅವ್ರೇನಾಗಿದೆ ಅವರ ಆಪ್ತ ಸ್ನೇಹಿತ ಇವತ್ತು ಕೊರೋನಾ ಪಾಸಿಟಿವ್ ಆಗಿ ನಿಧನರಾಗಿರೋದ್ರಿಂದ ಅಲ್ಲಿದ್ದೀನಿ ನಾನು ನೆಕ್ಸ್ಟ್ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿದ್ದು ದೇವೇಗೌಡರು ಸಾಹೇಬರು ನನಗೆ ಕರೆ ಮಾಡಿದರು ಅವರು ಹೇಳಿದ್ರು 15 ದಿನ ನಾನು ಅಲ್ಲೇ ವಾಸ್ತವ ಹುಡ್ತೀನಿ ನೀನು ಇರಬೇಕಾಗತ್ತೆ ಮತ್ತು ರೇವಣ್ಣ ಸಾಹೇಬರು ಇರಬೇಕಾಗತ್ತೆ ಎಲ್ಲರೂ ನಾಮಿನೇಷನ್ ಮಾಡ್ತಾ ಇದೀವಿ ಮೊದಲಿದೆ ಕಳ್ಳಂಬಳ್ಳಿಗೆ ಇವತ್ತು ನಾನು ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಕಾರ್ಯಕರ್ತರ ಮೂಲಕ ಇವತ್ತು ಹೆಚ್ಚಿನ ಕಾರ್ಯಕರ್ತರ ಮೂಲಕ ಇವತ್ತು ನಾಮಿನೇಷನ್ ಮಾಡ್ತಾ ಇದೀವಿ ಒಳ್ಳೆ ಮಳೆ ಬರ್ತಾ ಐತೆ ದೇವೇಗೌಡರ ಪಕ್ಷದವರು ಜೆ ಡಿ ಎಸ್ನವರು ಯಾವುದೇ ಕಾರಣಕ್ಕೂ ಕೂಡ ರೈತರ ಪಕ್ಷ ಅದಕ್ಕೆ ಇವತ್ತು ಮಳೆ ಬರ್ತಾ ಇರೋದೇ ಕಾರಣ ನಾವು ಯಾವುದೇ ಕಾರಣಕ್ಕೂ ಶಿರಾದಲ್ಲಿ 100% ಯಾರು ಏನೇ ಭಾಷಣ ಮಾಡ್ಕೊಳ್ಳಿ ತದನಂತರ ನೂರಾರು ಯುವಕರು ಪಕ್ಷದ ಬಾವುಟಗಳನ್ನ ಹಿಡಿದು ಬೈಕ್ ರ್ಯಾಲಿ ಮೂಲಕ ಶಿರಾಗೆ ಆಗಮಿಸಿದರು ಸಹಸ್ರಾರು ಸಂಖ್ಯೆಯ ಜೆಡಿಎಸ್ ಕಾರ್ಯಕರ್ತರು ನಗರದ ವಿವಿಧೆಡೆಯಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆಯ ಮೂಲಕ ಆಗಮಿಸಿ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿ ಜೆಡಿಎಸ್ ಪರವಾಗಿ ಘೋಷಣೆಗಳನ್ನ ಕೂಗುತ್ತಾ ಸಂಭ್ರಮಿಸಿದರು
ತಾಲೂಕು ಕಚೇರಿ ಮುಂಭಾಗ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಿದ್ದು ಜೆಡಿಎಸ್ ಕಾರ್ಯಕರ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ನಡೆಸಿದರು. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಂಡಾಯಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನನಗೆ ಮತದಾರರು ಮತ ನೀಡಿ ಗೆಲ್ಲಿಸಬೇಕೆಂದು ಹಾಲನೂರು ಲೇಪಾಕ್ಷಿರವರು ಮನವಿ ಮಾಡಿದ್ದಾರೆ. ಇದೇ ತಿಂಗಳ 28ರಂದು ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು ಈ ಚುನಾವಣೆಯಲ್ಲಿ ನನಗೆ ಹೆಚ್ಚಿನ ಬಹುಮತ ನೀಡಿ ಗೆಲ್ಲುವುದಕ್ಕೆ ಅವಕಾಶ ನೀಡಬೇಕೆಂದು ಬಿಜೆಪಿ ಬಂಡಾಯಿ ಅಭ್ಯರ್ಥಿ ಹಾಲನೂರು ಲೇಪಾಕ್ಷಿರವರು ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಪಕ್ಷದ ಮುಖಂಡರುಗಳು, ಸಂಸದರು ಜಿಎಸ್ ಬಸವರಾಜರವರು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷದ ವತಿಯಿಂದ ಟಿಕೆಟ್ ನೀಡುವುದಾಗಿ ಹೇಳಿ ಈಗ ಟಿಕೆಟ್ ನೀಡದೆ ವಂಚಿಸಿದ್ದಾರೆ ಎಂದು ಹಾಲನೂರು ಲೇಪಾಕ್ಷಿರವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ನಾನೀಗ ಬಿಜೆಪಿ ಬಂಡಾಯಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ನಮ್ಮ ಪ್ರಬುದ್ಧ ಮತದಾರರು ಖಂಡಿತ ನನಗಾಗಿರ್ತಕ್ಕಂಥ ಅನ್ಯಾಯವನ್ನು ತಾವೆಲ್ಲ ಕಂಡಿದ್ದೀರಾ. ನಾನು ನಿಮ್ಮ ಸೇವೆ ಮಾಡಲು ನಾನು ಈ ಕ್ಷೇತ್ರಕ್ಕೆ 30 ವರ್ಷದಿಂದಲೂ ಕೂಡ ಹೋರಾಟದ ಬದುಕಾಗಿ ನಡೆದು ಬಂದವನು. ಹಾಗಾಗಿ ತಾವೆಲ್ಲರೂ ಕೂಡ ನನ್ನ ಮನವಿಯನ್ನು ಸ್ವೀಕಾರ ಮಾಡಿ ನನ್ನ ಗೆಲುವಿನ ರುವಾರಿಗಳಾಗೋದ್ರ ಮೂಲಕ ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ನಂಬಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಶಿರಾದ ಚಿದಾನಂದ್ಗೆ ಬಿಜೆಪಿಯಿಂದ ಟಿಕೆಟ್ ನೀಡಿದ್ದರಿಂದ ತಾವು ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಬಂಡಾಯಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೇನೆ ಎಂದು ಹೇಳಿದರು. ಕೊನೆಗಳಿಗೆವರೆಗೂ ಟಿಕೆಟ್ಗಾಗಿ ಆಶಾಭಾವನೆ ಹೊಂದಿದ್ದಾದರೂ ಯಾವುದೇ ಪ್ರಯೋಜನವಾಗದ ಕಾರಣ ಅನಿವಾರ್ಯವಾಗಿ ಬಂಡಾಯಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ಕಣದಲ್ಲಿ ಉಳಿದಿದ್ದೇನೆ ಎಂದು ಪತ್ರಕರ್ತರಿಗೆ ಮಾಹಿತಿ ನೀಡಿದ್ದರು. ಶಿಕ್ಷಕರ ಸಮಸ್ಯೆಗಳ ನಿವಾರಣೆಗೆ ವಿಶೇಷ ಆಸಕ್ತಿ ವಹಿಸಿ ಶ್ರಮಿಸಿದ್ದು ಇದನ್ನು ಮನಗಂಡು ಶಿಕ್ಷಕ ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತಮಗೆ ಮತ ನೀಡಬೇಕೆಂದು ಹಾಲನೂರು ಲೇಪಾಕ್ಷಿರವರು ಕೋರಿದ್ದಾರೆ. ಇವತ್ತು ನಿಮಗೆ ಪ್ರಶ್ನೆ ಆಗ್ತಾ ಇದೆ, ಏನು ಹಾಲನೂರು ಲೇಪಾಕ್ಷಿರ ಜಿಲ್ಲಾ ಬಿಜೆಪಿ ಏನಿದೆ? ವಕ್ತಾರ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ರೆಬೆಲ್ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಯಾಕೆ ಕಣಕ್ಕೆ ಇಳಿತಾ ಇದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗಿದೆ. ಇದಕ್ಕೆ ಕಾರಣ ಇಷ್ಟೇ ಬಂಧುಗಳೇ, ಕಳೆದ 2018ರಲ್ಲಿ ನಡೆದಂಥ ಶಿಕ್ಷಕರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ 10 ತಿಂಗಳು ಇಡೀ 5 ಜಿಲ್ಲೆಯನ್ನು ಪ್ರವಾಸ ಮಾಡಿ ಎಲ್ಲ ಶಿಕ್ಷಕರನ್ನ ಒಗ್ಗೂಡಿಸಿ ಎನ್ರೋಲ್ ಮಾಡಿ ಈವನ್ ಬಿ ಫಾರಂ ಎ ಫಾರಂನ್ನು ಪಡೆದು 5 ಜಿಲ್ಲೆಯಿಂದ 1,500 ಹೆಚ್ಚು ಶಿಕ್ಷಕರನ್ನು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ನಾನು ಅವರನ್ನು ಕೂಡ ಒಗ್ಗೂಡಿಸಿ ನಾನು ಹೊರಡಬೇಕು ನಾಳೆ ಎನ್ನುವಾಗ ಇದ್ದಕ್ಕಿದ್ದಾಗೆ ಇವನು ಏನಿವತ್ತು ಹಾಲಿ ಮುಖ್ಯಮಂತ್ರಿಗಳು ಸನ್ಮಾನ್ಯರು ಆಗಿರ್ತಕ್ಕಂಥ ಯಡಿಯೂರಪ್ಪಜಿಯವರು, ಜಿ ಎಸ್ ಬಸವರಾಜ್ ಅವರು, ಸಂಸದರಾದ ಜಿ ಎಸ್ ಬಸವರಾಜ್ ಅವರು ನನ್ನನ್ನು ಏನು ಬೆಂಗಳೂರಿನ ಅವರ ಮನೆ ನಿವಾಸ ದವಣಗೆರೆಗೆ ಕರೆಸ್ಕೊಂಡು ನಮ್ಮ ಸ್ನೇಹಿತರು ಓದೋ ನಮಗೆ ಗೊತ್ತಿಲ್ಲ ವಿತಡರಾಗಿ ಮಾತಾಡೋಕ್ಕೆ ಕರೆದಿದ್ದಾರೆ ಅಂತ, ಎಲ್ಲ ನಾಮಿನೇಷನ್ ಫೈಲ್ ಮಾಡೋದ್ರ ಬಗ್ಗೆ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಕರೆದಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಅಲ್ಲಿ ಹೋದಾಗ ನನಗೆ ದೊಡ್ಡ ಶಾಕಿನ ಒಂದು ಸಂಗತಿ ನನಗೆ ಹೊರಬಿತ್ತು. ಸನ್ಮಾನ್ಯ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಂತೆ ಯಡಿಯೂರಪ್ಪಜಿಯವರು ಅವ್ರು ಹೇಳಿದರು, ನಾನು ತುಂಬ ಏನು ಒತ್ತಡದಲ್ಲಿದ್ದೇನೆ, ಅನಿವಾರ್ಯವಾಗಿದೆ, ನೋಡಪ್ಪ ನೀನು ನಿನ್ನ ಕ್ಷೇತ್ರವನ್ನು ಹೆಬ್ಬಾಳದಲ್ಲಿ ಸೋತಂಥ ವೈಯನಾರಾಯಣ ಸ್ವಾಮಿಗೆ ಬಿಟ್ಕೊಡ್ಬೇಕು, ಯಾಕೆಂದರೆ ಆತನಿಗೆ ತುಂಬ ಏನು ಎಲ್ಲ ರೀತಿಯಲ್ಲಿ ಒತ್ತಡ ಹಾಕಿ ಅವ್ರಿಗೆ ಅಂದರೆ ಅಭ್ಯರ್ಥಿ ಮಾಡಿಕೊಟ್ಟಿದ್ದಾರೆ. ನೀನು ಮುಂದೆ ಬರ್ತಕ್ಕಂಥ ಆಗ್ನೇಯ ಪದವೀಧರ ಕ್ಷೇತ್ರ ಇವತ್ತಿನ ಪದವೀಧರ ಕ್ಷೇತ್ರಕ್ಕೆ ನಿನ್ನನ್ನು ಅಭ್ಯರ್ಥಿಯನ್ನಾಗಿ ಖಂಡಿತ ಮಾಡ್ಕೊಳ್ತಾನೆ, ನನಗೆ ನಂಬು. ಯಾಕೆಂದರೆ ಯಡಿಯೂರಪ್ಪನವ್ರು ಮಾತು ಕೊಟ್ಟರೆ ಅದು ನಡೆಸ್ಕೊಳ್ತಾರೆ ಅಂತ ಇಡೀ ಕರ್ನಾಟಕದ ಜನತೆ ಮಾತಾಡ್ತಾರೆ. ಅದೇ ರೀತಿ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ನಾನು ಮುಂದೆ ಮುಖ್ಯಮಂತ್ರಿ ಆಗೇ ಆಗ್ತೀನಿ, ನಿಮಗೆ ಮುಂದೆ ಕೈ ಹಿಡಿತೀನಿ, ನಾನು ಕೊಟ್ಟ ಮಾತನ್ನು ಯಾವತ್ತು ತಪ್ಪಲ್ಲ ಅಂತ ಹೇಳಿ ಅವತ್ತು ಜಿ ಎಸ್ ಬಸವರಾಜಣ್ಣವರ ಮುಂದೆ ಮಾತು ಕೊಟ್ಟರು. ನಾನು ಕಣ್ಣೀರನ್ನು ಸುರಿಸ್ತಾ ತುಂಬ ನೋವಿನಲ್ಲಿ ನಾನು ಅವತ್ತು ನಿವೇದನೆ ಮಾಡಿಕೊಂಡೆ, ಇಲ್ಲ ಅಪ್ಪಾಜಿ ನಾನು ತುಂಬ ಶ್ರಮ ಹಾಕಿದ್ದೇನೆ, ಈ ಕ್ಷೇತ್ರಕ್ಕೆ ನಾನು ಗೆಲ್ಲುವ ಕುದುರೆಯಾಗಿ ನಾನು ಹೋರಾಡ್ಕೊಂಡು ಬಂದಿದ್ದೇನೆ, ದಯಮಾಡಿ ನನ್ನನ್ನು ಮುಂದುವರಿಸಿ ಅಂತ ನಾನು ಎಷ್ಟೋ ಬೇಡ್ಕೊಂಡ್ರು ಕೂಡ ಮತ್ತೆ ನನಗೆ ಕೈ ಹಿಡಿದು ಕನ್ವಿನ್ಸ್ ಮಾಡಿ ಅವರು ನಾನು ವಿತ್ಡ್ರಾ ಮಾಡಿಸಿ. ಅವತ್ತು ನಾನು ನೋವನ್ನು ಅನುಭವಿಸಿದ್ದೇನೆ, ನೀವೇ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರೆದಿದ್ದೇನೆ. ಅಷ್ಟೊಂದು ನೋವಿನಲ್ಲಿ ಕೂಡ ನಾನು ನಾರಾಯಣ ಸ್ವಾಮಿ ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿದೆ, ಅವ್ರಿಗೆಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಕೇವಲ 15 ದಿವಸ. ಈಗಾಗಲೇ 5 ಜಿಲ್ಲೆಗಳಲ್ಲಿ ಸಂಚರಿಸಿ ಶಿಕ್ಷಕರನ್ನ ಭೇಟಿ ಮಾಡಿದ್ದಾಗಿ ಹೇಳಿದ್ದಾರೆ.
ಕುಣಿಗಲ್ ಪಟ್ಟಣದಲ್ಲಿ ಆಗ್ನೇಯ ಪದವೀಧರ ವಿಧಾನ ಪರಿಷತ್ ಕ್ಷೇತ್ರದ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಪರ ಸಭೆ ನಡೆಸಲಾಯಿತು. ಕುಣಿಗಲ್ ಪಟ್ಟಣದಲ್ಲಿ ಆಗ್ನೇಯ ಪದವೀಧರ ವಿಧಾನ ಪರಿಷತ್ ಕ್ಷೇತ್ರದ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಪರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಅಭ್ಯರ್ಥಿ ಚಿದಾನಂದಗೌಡ, ವಿಧಾನ ಪರಿಷತ್ ಸದಸ್ಯ ವೈ ಎನ್ ನಾರಾಯಣಸ್ವಾಮಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ಗೌಡ, ರಾಜ್ಯ ಪರಿಷತ್ ಉಪಾಧ್ಯಕ್ಷ ನಂದೀಶ್, ರಾಜ್ಯ ಕಾರ್ಯದರ್ಶಿ ವಿನಯ್ ಬಿದ್ರೆ, ಜಿಲ್ಲಾ ಉಪಾಧ್ಯಕ್ಷ ಕೆಕೆ ರಮೇಶ್, ಮುಖಂಡ ಕೃಷ್ಣಕುಮಾರ್, ತಾಲೂಕು ಅಧ್ಯಕ್ಷ ಬಲರಾಮ್ ಇತರರು ಇದ್ದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ಗೌಡ ಮಾತನಾಡಿ, ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ನೇರವಾಗಿ ಶಿರಾ ಉಪಚುನಾವಣೆ ಫಲಿತಾಂಶದ ಮೇಲೆ ಪ್ರಭಾವ ಬೀರಲಿದೆ. ಹಾಗಾಗಿ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಬೇಕು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಜಾರಿಗೊಳಿಸಿರುವ ಜನಪರ ಯೋಜನೆಗಳನ್ನ ಮತದಾರರಲ್ಲಿ ಅರಿವು ಮೂಡಿಸಿ ಪಕ್ಷಕ್ಕೆ ಹೆಚ್ಚಿನ ಮತ ಲಭಿಸಿ ಪಕ್ಷದ ಅಭ್ಯರ್ಥಿ ಜಯಗಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಬೇಕು ಎಂದರು. ಗೆದ್ದಿಲ್ಲ ಅಂತ ಅಂದ್ರೆ ನಾವು ಸೋಮಾರಿಗಳಂತ ನಾವು ಪ್ರಯೋಜನ ಇಲ್ದವ್ರು ಆಗ್ಬಿಡ್ತೇವೆ. ಸರ್ಕಾರ ಇದ್ದಾಗ ಗೆಲ್ಲಿಲ್ಲ ಅಂದ್ರೆ, ಸರ್ಕಾರ ಇಲ್ಲ ಗೆದ್ದಿದ್ದೀವಿ ನಾವು. ಸರ್ಕಾರ ಇದ್ದಾಗ ನಮ್ಗೆ ಎಲ್ಲ ಶಕ್ತಿನೂ ಇರುತ್ತೆ. ಆ ಶಕ್ತಿ ಇಟ್ಕೊಂಡು ನಾವು ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಮ್ಮಂತ ಮೂರ್ಖರು ಪ್ರಪಂಚದಲ್ಲಿ ಯಾರು ಇರಲ್ಲ. ಅದರಿಂದ ನಾನು ನಿಮ್ಮೆಲ್ರಿಗೂ ವಿನಂತಿ ಮಾಡ್ತೇನೆ, ಇಲ್ಲಿ ಮ್ಯಾಕ್ಸಿಮಮ್ ವೋಟ್ನ ಆ ಮತದಾರರ ಮನವೊಲಿಸಿ ವೋಟ್ನ ಕೊಡಿಸುವಂಥ ಕೆಲಸಗಳನ್ನು ನೀವು ಮಾಡ್ತೀರಾ ಅಂತೇಳಿ ನನ್ನ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ನಾನು ಚುನಾವಣೆ ಭಾಳ ಒತ್ತಡದಲ್ಲಿದೆ. ಸಿರಾ ಚುನಾವಣೆ ಜವಾಬ್ದಾರಿ ಇದೆ ನಮಗೆ, ಅದು ಕೂಡ 3ನೇ ತಾರೀಕು. 2ನೇ ತಾರೀಕು ಈ ಚುನಾವಣೆ ರಿಸಲ್ಟ್ ಬರುತ್ತೆ. ಚಿದಾನಂದರಲ್ಲಿ ಗೆಲ್ಲೋದ್ರಿಂದ ಸಿರಾದಲ್ಲೂ ಕೂಡ 3ನೇ ತಾರೀಕು ಚುನಾವಣೆಗೆ ನಮ್ಗೆ ಹೆಚ್ಚಿನ ಪರಿಣಾಮ ಬೀರುತ್ತಲ್ಲಿ ಅಂದರೆ ಎರಡು ಅಭ್ಯರ್ಥಿಗಳು ಕೂಡ ಇವತ್ತು ಅಸೆಂಬ್ಲಿ ಚುನಾವಣೆನೂ ಕೂಡ ಸಿರಾದಲ್ಲಿ ನಡೀತಿದೆ, MLC ಚುನಾವಣೆನೂ ಕೂಡ ಸಿರಾದಿಂದ ಬಂದಿರುವಂಥ ಅಭ್ಯರ್ಥಿಗಳು ಚಿದಾನಂದರು. ನಮಗೆ ಎರಡು ಡಬಲ್ ಡಮಕ ಅಂತಾರಲ್ಲ, ಆ ಥರ ನಮಗೆ ಎರಡು ಕೂಡ ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ. ಇವರ ಗೆಲುವು 2ನೇ ತಾರೀಕಿನ ಗೆಲುವು 3ನೇ ತಾರೀಕು ಸಿರಾ ಚುನಾವಣೆಯನ್ನು ಕೂಡ ಬಿಜೆಪಿ ಗೆಲ್ಲುವಂಥ ದಾರಿಯಲ್ಲಿ ನಾವು ಸಾಕ್ತೇವೆ. ಅದರಿಂದ ನಾವೆಲ್ಲರೂ ಕೂಡ ಪರಿಶ್ರಮ ಹಾಕಿ ಚುನಾವಣೆ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್. ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ರವಿರವರ ಪತ್ನಿ ಕುಸುಮಾರ್ ಅವರು ಸ್ಪರ್ಧಿಸುತ್ತಿದ್ದನ್ನ ಖಂಡಿಸಿ ಕೋಲಾರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಂಗಳೂರಿನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಕೋಲಾರದ ಜಿಲ್ಲಾಧಿಕಾರಿಯಾದ ದಿವಂಗತ ಡಿಕೆ ರವಿರವರ ಪತ್ನಿ ಕುಸುಮಾರ್ ಅವರು ಸ್ಪರ್ಧಿಸುತ್ತಿದ್ದು, ಇವರ ಗೆಲುವಿಗಾಗಿ ನಗರ ದೇವತೆ ತಾಯಿ ಶ್ರೀ ಕೋಲಾರಮ್ಮ ಆಶೀರ್ವಾದ ಮಾಡಲಿ ಎಂದು ರಾಜ್ಯ ಡಿಕೆ ರವಿ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಮುರಳೀಗೌಡ ಕೋಲಾರಮ್ಮ ತಾಯಿಗೆ ವಿಶೇಷ ಪೂಜೆ ಹಾಗೂ 501 ತೆಂಗಿನಕಾಯಿ ಹೊಡೆಯುವ ಮೂಲಕ ಹರಿಕೆ ತೀರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಟಿ ಹೊಸೂರು ಮುರಳೀಗೌಡ, ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಉತ್ತಮ ಕೆಲಸ ಮಾಡಿ ತಮ್ಮ ಪ್ರಾಣವನ್ನೇ ತ್ಯಜಿಸಿದ ಡಿಕೆ ರವಿರವರ ಧರ್ಮಪತ್ನಿ ಕುಸುಮಾ ಸಹ ಸಹೃದಯಿಯಾಗಿದ್ದರು. ಜನ ಸೇವೆಯನ್ನ ಮಾಡುತ್ತಾ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ತಮ್ಮ ಟ್ರಸ್ಟ್ ಮೂಲಕ ಬಡ ಜನರಿಗೆ ಆಹಾರ ಕಿಟ್ಗಳನ್ನ ಹಾಗೂ ಔಷಧಗಳನ್ನ ವಿತರಿಸುವ ಕೆಲಸ ಮಾಡಿ ಜನಮನ್ನಣೆ ಪಡೆದಿದ್ದಾರೆ ಎಂದರು. ಇಂತಹ ಸಹೃದಯಿ ಕುಸುಮಾರವರ ವಿರುದ್ಧ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಕೀಳು ಮಟ್ಟದ ಹೇಳಿಕೆಯನ್ನ ನೀಡುತ್ತಿದ್ದು, ತಮ್ಮ ಗಂಡನ ಹೆಸರನ್ನ ಯಾವ ಹೆಂಡತಿ ಬಳಸಬಾರದು ಎಂದು ಯಾವ ಕಾನೂನಿನಲ್ಲಿ ಇಲ್ಲ, ಮೊದಲು ಈ ರೀತಿ ಬಾಲಿಶ ಹೇಳಿಕೆಗಳನ್ನ ನೀಡುವುದನ್ನ ಬಿಡಿ ಎಂದರಲ್ಲದೆ ಡಿಕೆ ರವಿ ಉತ್ತಮವಾದ ಕೆಲಸ ಮಾಡಿ ಜನಮನ್ನಣೆ ಗಳಿಸಿದ್ದರು, ಈ ನಿಟ್ಟಿನಲ್ಲಿ ಅವರ ಪತ್ನಿಯಾದ ಕುಸುಮಾರವರು ಸಾಗಲಿ, ಅವರ ರಾಜಕೀಯ ಭವಿಷ್ಯ ಉಜ್ವಲಾಗಲಿ ಎಂದು ಹಾರೈಸಿದ ಅವರು, ಕುಸುಮಾರವರ ಪ್ರಚಾರ ಮಾಡಲು ಸುಮಾರು 2,000 ಮಂದಿ ಕೋಲಾರ ಜಿಲ್ಲೆಯಿಂದ ಹೋಗಿ ಅವರ ಪರ ಪ್ರಚಾರ ಮಾಡುವುದಾಗಿ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಡಿಕೆ ರವಿ ಅಭಿಮಾನಿ ಬಳಗದ ಸದಸ್ಯರು ಹಾಜರಿದ್ದರು. ಅದೇ ರೀತಿ ಕುಸುಮಾ ಅವರು ಗೆದ್ದು ಆ ಕ್ಷೇತ್ರದಲ್ಲಿ ಎಲ್ಲ ಆಗಲಿ ಬಡವರಿಗೆ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಆ ತಾಯಿಯಲ್ಲಿ ಕೇಳ್ಕೊತಾ ಇದ್ದೀವಿ. ಅವ್ರು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾವು ತಾಯಿಲಿ ಆಶೀರ್ವಾದ ತಗೊಂಡು ಈಗ ಬಂದಿದ್ದೀವಿ. ಈಗ ತೆಂಗಿನಕಾಯಿ ಬಿಡ್ತಾ ಇದ್ದೀವಿ. ಡಿಕೆ ರವಿಯವರು ಮಾಡಿದಂಥ ಒಳ್ಳೆ ಕೆಲಸಗಳು ಅವರು ಮುಂದುವರಿಸಲಿ. ಮತ್ತು ಈಗ ಒಂದು 4-5 ದಿನದಿಂದ ನೋಡ್ತಾ ಇದ್ದೀವಿ ಸರ್, ಡಿಕೆ ರವಿಯವ್ರ ಪತ್ನಿಯವ್ರ ಬಗ್ಗೆ ಬಾಡಿ ಕೆಟ್ಟದಾಗಿ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಏನಂತ, ಆ ಡಿಕೆ ಅವರು ಹೆಸರನ್ನ ಯೂಸ್ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತ. ಸನ್ಮಾನ್ಯ ಶೋಭಾ ಕರಂದ್ಲಾಜೆ, ನಾನು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ದೇಶದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನಮಗೆ ಗಂಡನ ಹೆಸರನ್ನು ಹೆಂಡತಿ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿದೆ ಮೇಡಮ್ ಅವರೇ, ದಯವಿಟ್ಟು ಅದನ್ನು ನೀವು ಅದನ್ನು ತಪ್ಪಾಗಿ ಇಲ್ಲಕ್ಕೆ ಹೋಗ್ಬೇಡ್ರಿ. ನೀವು ಈ ಕೂಡಲೇ ಆ ಹೇಳಿಕೆಯನ್ನು ವಾಪಸ್ ತಗೊಂಡು ಕುಸುಮಾರವರಿಗೆ ನೀವು ಕೊಟ್ಟಿರೋಂಥ ಟಾರ್ಚರ್ ನಾವೆಲ್ಲ 4-5 ವರ್ಷದಿಂದ ನೋಡಿದ್ದೀವಿ. ನೀವು ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಕ್ಷೇತ್ರದಲ್ಲಿ ಗಿಮಿಕ್ ರಾಜಕಾರಣಿ ಮಾಡುತ್ತಿದ್ದಾರೆ ಎಂದು ಕೆಎಂ ಶಿವಲಿಂಗೇಗೌಡ ಪ್ರತಿಕ್ರಿಯಿಸಿದರು. ನಗರಸಭೆ ಅಧ್ಯಕ್ಷ ಸ್ಥಾನವನ್ನ ಎಸ್ಪಿ ಸಮುದಾಯಕ್ಕೆ ನೀಡಿರುವುದರಲ್ಲಿ ನನ್ನ ವಿರೋಧವಿಲ್ಲ, ಆದರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ರಾಜ್ ನಾಯಕರುಗಳಿಗೆ ಒತ್ತಡ ಹಾಕಿ ತಂದಿರುವ ಮೂಲಕ ಕ್ಷೇತ್ರದಲ್ಲಿ ಗಿಮಿಕ್ ರಾಜಕಾರಣ ಮಾಡುತ್ತಿರುವುದಲ್ಲದೆ ಸಮುದಾಯಗಳ ನಡುವೆ ಕಂದಕಗಳನ್ನ ಸೃಷ್ಟಿಸಲು ಹೊರಟಿರುವುದು ಸರಿಯಲ್ಲ. ಉಪ ಸಮಿತಿಯು ಕಾನೂನಿನ ಪ್ರಕಾರವಾಗಿದ್ದರೆ ನನ್ನ ಶಾಸಕ
ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದವೆಂದ ಶಾಸಕ ಕೆಎಂ ಶಿವಲಿಂಗೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಗರಸಭೆಯಲ್ಲಿ ಜೆಡಿಎಸ್ನ ಬಲ ಹೆಚ್ಚಾಗಿದ್ದರೂ ಕೇವಲ 5 ಸ್ಥಾನಗಳನ್ನು ಗೆದ್ದಿರುವ ಬಿಜೆಪಿ ಪಕ್ಷವು ಹಿಂಬದಿಯ ಆಡಳಿತಕ್ಕೆ ಮುಂದಾಗುವ ಮೂಲಕ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡೆಯುತ್ತಿದೆ. ಎಸ್ಪಿ ಸಮುದಾಯಕ್ಕೆ ಕಳೆದ 12 ವರ್ಷಗಳಿಂದಲೂ ರಾಜಕಾರಣದಲ್ಲಿ ಹಲವು ಸ್ಥಾನಮಾನಗಳನ್ನು ನೀಡುತ್ತಾ ಬಂದಿದ್ದೇನೆ. ಎಪಿಎಂಸಿಯಲ್ಲಿ ಸಾಮಾನ್ಯ ಮೀಸಲಿದ್ದರೂ ಎಸ್ಪಿ ಸಮುದಾಯದವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಉತ್ತಮ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನವನ್ನ ನೀಡಿ ಕಟ್ಟಿಸಿಕೊಡಲಾಗಿದೆ. ಅಲ್ಲದೆ ಪ್ರತಿ ಹಂತದಲ್ಲಿ ಉತ್ತಮ ಸಂಬಂಧಗಳನ್ನ ನಾವು ಪಂಗಡದೊಂದಿಗೆ ಇದು ಯಾರು ಏನು ಮಾಡಲಾಗದು ಎಂದರು. ಎತ್ತಿನಹೊಳೆ ಯೋಜನೆಯು ತಾಲೂಕಿಗೆ ದೊರಕಲು ನನ್ನ ಹೋರಾಟವಿದೆ. ರೈತರ ಮನೆ ಮನೆ ಬಾಗಿಲಿಗೆ ಅಲೆದು ಜಮೀನುಗಳನ್ನ ಬಿಡಿಸಿಕೊಟ್ಟಿರುವುದರಲ್ಲದೆ ಬೆಳೆ ಪರಿಹಾರವನ್ನ ಕೊಡಿಸಿದ್ದೇನೆ. ಭೂ ಮಾಲೀಕರಿಗೆ ಪರಿಹಾರ ನೀಡಿಸುವಲ್ಲಿ ಈಗಾಗಲೇ 19 ಅಧಿಸೂಚನೆ ಹೊರಡಿಸಿದ್ದು, ಭೂಮಿ ಕಳೆದುಕೊಂಡಿರುವ 552 ಎಕರೆಗೂ ಪರಿಹಾರವನ್ನ ಶೀಘ್ರದಲ್ಲಿಯೇ ಸರ್ಕಾರದಿಂದ ಕೊಡಿಸಲಿದ್ದೇನೆ. ಎಲ್ಲವನ್ನ ತಿಳಿದು ನಾನೇ ಕೊಡಿಸುವುದಾಗಿ ಸುಳ್ಳು ಭರವಸೆ ಮಾತುಗಳನ್ನಾಡುತ್ತಿರುವ ಸಂತೋಷ್ ಮಾನಗಿಟ್ಟ ಕೆಲಸ ಮಾಡುತ್ತಿದ್ದಾರೆ ಎಂದರು. ಕಾನೂನು ಬಿಟ್ಟು ಎಲ್ಲೋ ಯಾರ್ದೋ ಕೃಪೆಲಿ ಯಾರ್ದೋ ಇದರಲ್ಲಿ ಕಾನೂನು ಬಾಯಿವಾಗಿ ಬಂದು ಕೂತ್ಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಇಡೀ ನಮ್ಮ ಸಮಾಜದ ಗೌರವ ಹಾಳು ಮಾಡಿದ್ರು. ಏನು ಮಾಡೋಕ್ಕಾಗ್ತಾ ಹೋಗ್ತಿರಲಿ, ಅಲ್ಲಿ ಕೂತ್ಕೊಂಡು ಒಂದು ಕೆಲಸ ಮಾಡಿಕೊಡ್ತಾ ಇಲ್ಲ ನಮ್ಮ ಸಮಾಜಕ್ಕೆ. ಅವರೇ ಹೇಳೋದು ಏನಲ್ಲಿ 23 ಜನ ಒಂದು ಕಡೆ ಅವರು 15 ಜನ ಇಟ್ಕೊಂಡು ಏನು ಮಾಡ್ತಾರೆ ಅಧಿಕಾರ? ಯಾವ್ದಕ್ಕೆ ಕೈ ಎತ್ತಿದ್ರು ಏ ಇಲ್ಲಪ್ಪ ಇದು ಹಿಂಗೆ ಅಂತಾರೆ, ಬಹುಮತದಿಂದ ಬರೀರಿ ಅಂತಾರೆ. ಯಾಕೆ ಇಟ್ಟಿದ್ದಾರೆ ಬಹುಮತ ಅಂತ? ವಿಧಾನಸಭೆಯಲ್ಲಿ ಒಂದು ಓಟ್ ಹೆಚ್ಚು ಕಮ್ಮಿ ಆದ್ರೆ ಮುಖ್ಯಮಂತ್ರಿ ಇರ್ತಾನ? ಅದಕ್ಕೆ ತಾನೇ ಬಹುಮತ ಅಂತ ಕರೆದವ್ರು. ಮೀಸಲಾತಿ ಒಳಗೆ ನಾವು ಸಹಕಾರ ಕೊಡಬೇಕು ನಿಜ, ಅದು ಯಾವಾಗ ಬರುತ್ತೆ ಕಾನೂನು ಪ್ರಕಾರ ಬಂದಾಗ ನಾವು ಈಗ ಯಾವುದೋ ಗ್ರಾಮ ಪಂಚಾಯತಿಗಳಲ್ಲಿ ಲಾಟ್ರಿ ಹೆಂಗೆ ಬರುತ್ತೆ? ನಾವು ಗೌರವದಿಂದ ಅವ್ರನ್ನ ಅಧ್ಯಕ್ಷರು ಮಾಡ್ತೀವ, ಅವ್ರಿಗೆ ಸಹಕಾರ ಕೊಡೋದು ನಾವು ನಮ್ಮ ಗ್ರಾಮ ಪಂಚಾಯತಿಲಿ. ಎಷ್ಟು ಕಡೆ ಹಂಗಾಗಿದೆ, ನಮ್ಮ ಕ್ಯಾಂಡಿಡೇಟೇ ಇಲ್ಲಪ್ಪ, ಆ ಕಡೆ ಕ್ಯಾಂಡಿಡೇಟ್ ಐತೆ, ಲಾಟ್ರಿಲಿ ಬಂದ್ಬಿಡುತ್ತಪ್ಪ, ಏನು ಮಾಡೋಕ್ಕಾಗುತ್ತೆ? ಏಯ್ ನೋಡ್ರಪ್ಪ, ಅವೆಲ್ಲ ಇಲ್ಲ, ಇದು ಕಾನೂನು ಮೀಸಲಾತಿ, ಕಾನೂನು ಪ್ರಕಾರ ಬಂದಿದೆ. ನೋಡ್ರಿ, ಅವ್ರಿಗೆ ಸಹಕಾರ ಕೊಟ್ಕೊಂಡು 30 ಕಾಲ ಮಾಡಿದ್ದೆ ಹೇಳ್ತೀವಿ. ಬಿಟ್ಟು ಈ ಥರ ಇದು ಇವ್ರ ಪ್ರತಿಷ್ಠೆ ರಾಜಕಾರಣ ತೋರಿಸ್ಕೊಳಕ್ಕೆ ಅರಸೀಕೆರೆಯಲ್ಲಿ ನಂದು ನಡೆಯುತ್ತೆ, ಮುಖ್ಯಮಂತ್ರಿ ತ ನಡೆಯುತ್ತೆ, ನನ್ನ ಸರ್ಕಾರದಲ್ಲಿ ನಡೆಯುತ್ತೆ, ನಾನೇ ಸುಪ್ರೀಮು ಅಂತ ತೋರಿಸ್ಕೊಂಡು ಇಲ್ಲಿ ಗಿಮಿಕ್ ರಾಜಕೀಯ ಮಾಡಿಕೊಂಡಿದ್ದೀರಾ? ಯಾವ ಗಿಮಿಕ್ ಮಾಡ್ತಿದ್ರಿ ಇವೆಲ್ಲ? ಇದೇನು ಗೊತ್ತ, ನಾನು ಅದಕ್ಕೆ ನೀವು ಇಷ್ಟೆಲ್ಲನೂ ಬರೆಯಕ್ಕೆ ನಿಮ್ಮ ಪತ್ರಿಕೆಯರು ಜಾಗ ಕೊಡಕಲ್ಲ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸಮೀವುಲ್ಲಾ, ನಗರಸಭೆ ಸದಸ್ಯರಾದ ಬಿಎನ್ ವಿದ್ಯಾಧರ್, ಪುಟ್ಟಸ್ವಾಮಿ, ಹರ್ಷವರ್ಧನ್, ಮುಖಂಡರಾದ ಸುಧಾಕರ್, ವೈಕೆ ದೇವರಾಜ್, ಮಲ್ಲಿಕಾರ್ಜುನ್ ರಘು ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಶ್ರೀನಿವಾಸಪುರದಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟ ನಡೆಸಲು ಮಹಿಳಾ ಸಂಘಟನೆಗಳು ಸಜ್ಜಾಗಿದೆ. March 23 ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಲಾಕ್ಡೌನ್ ಮಾಡಬೇಕಾಗಿ ಆದೇಶ ಹೊರಡಿಸಿದ್ದು, ಸರ್ಕಾರ ಯಾವುದೇ ಮೂಲಭೂತ ಸೌಲಭ್ಯ ಕಲ್ಪಿಸದಿದ್ದರೂ ಜನಸಾಮಾನ್ಯರು ಹೇಗೋ ಜೀವನ ಸಾಗಿಸಬೇಕಾಗಿತ್ತು. ಆದರೆ ಇತ್ತೀಚೆಗೆ ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ ನಂತಹ ಸಣ್ಣ ಫೈನಾನ್ಸ್ಗಳಿಂದ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸಾಲ ವಸೂಲಾತಿಗಳನ್ನು ಕಡ್ಡಾಯಗೊಳಿಸಬಾರದೆಂದು ಆದೇಶ ಹೊರಡಿಸಿತ್ತು. ಸರ್ಕಾರ ನಿಯಮಗಳಿಗೆ ಕಿವಿಕೊಡದ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಮಹಿಳೆಯರು ಪಡೆದಿರುವ ಸಾಲಿನ ಕಂತುಗಳನ್ನು ಬಲವಂತವಾಗಿ ಮಾನಸಿಕ ಹಿಂಸೆ ಕೊಟ್ಟು ವಸೂಲಿ ಮಾಡಲು ಮುಂದಾಗಿವೆ. ಈ ಕಾರಣದಿಂದ ಮಹಿಳೆಯರು ಕೆಲಸ ಕಾರ್ಯಗಳಿಲ್ಲದ ಕಾರಣ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿದ್ದರೆ ಸರ್ಕಾರದ ಸಹಕಾರವು ಮಧ್ಯವರ್ತಿಗಳಿಂದ ತಮ್ಮ ಕೈ ತಪ್ಪಿದೆ. ದಿನದ ಕೂಲಿಗೆ ಅವ್ಯವಸ್ಥೆ ಪಡುತ್ತಿರುವ ಮಹಿಳೆಯರಿಗೆ ಈ ಮೈಕ್ರೋ ಫೈನಾನ್ಸ್ಗಳು ಸಾಲ ವಸೂಲಿಸಿ ಕಡ್ಡಾಯ ಮಾಡುತ್ತಿದೆ. ಇದರಿಂದ ಬೇಸತ್ತ ಮಹಿಳೆಯರ ಪರವಾಗಿ ಧ್ವನಿ ಎತ್ತಲು ನಮ್ಮ ಮಹಿಳಾ ಜನವಾದಿ ಸಂಘಟನೆ ತೀರ್ಮಾನಿಸಿದ್ದು, ಕೂಡಲೇ ಮೈಕ್ರೋ ಫೈನಾನ್ಸ್ಗಳು ಕಡ್ಡಾಯವಾಗಿ ವಸೂಲಿ ಮಾಡುವುದನ್ನು ನಿಲ್ಲಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಕರೆ ಕೊಡುವುದಾಗಿ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಸಂಚಾಲಕರಾದ ಶ್ರೀದೇವಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರಿ, ಪ್ರತಿನಿಧಿ ಅಶ್ವಿನಿ, ಸಹ ಸಂಚಾಲಕರಾದ ಉಮಾದೇವಿ, ಮಹಿಳಾ ಸೇರಿದಂತೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ತುಂಬಾ ಕಷ್ಟದಲ್ಲಿದ್ದಾರೆ. ಆ ತುಂಬಾ ಕಷ್ಟದಲ್ಲಿ ಇರುವಂತ ಸಮಯದಲ್ಲಿ, ಜೀವನ ಮಾಡಕ್ಕೆ ಕಷ್ಟ ಆಗಿರುವಂತ ಸಮಯದಲ್ಲಿ, ಈ ನಮ್ಮ ಸಂಘ ಸಂಸ್ಥೆಗಳಾದಂತಹ ಮೈಕ್ರೋ ಫೈನಾನ್ಸ್ಗಳು ಇಂಥದ್ದೆಲ್ಲ ಏನಿದೆಯೋ ಅದರಲ್ಲೆಲ್ಲ ನಮ್ಮ ಹೆಣ್ಮಕ್ಳು ತುಂಬಾ ಕಷ್ಟ ಸಮಯದಲ್ಲಿ ಸಾಲ ಪಡ್ಕೊಂಡಿದ್ರು. ಆ ಸಾಲನ ಇಷ್ಟು ದಿನ ಅವರು ಎತ್ಕೊಂಡಿರ್ತಕ್ಕಂಗೆ ಕಟ್ತಾ ಬಂದಿದ್ದಾರೆ. ಕಟ್ತಾ ಬಂದು ಈ ಕೋವಿಡ್ ಸಮಸ್ಯೆ ಬಂದ ಮೇಲೆ ಏನಾಗಿದೆ ಅಂತಂದರೆ, ಅವ್ರು ಕಟ್ಟಕ್ಕಾಗ್ದಿರ ನಿಲ್ಲಿಸಿದ್ದಾರೆ. ಅದನ್ನು ನಾವೇನು ನಿಲ್ಲಿಸಿಲ್ಲ, ಒಂದು ಕಂತುಗಳನ್ನು ಪಾವತಿಸೋಂಗಿಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ, ಅದಾದಮೇಲೆ ಏನೋ ಮಾಡಿದ್ರು ಈ ಸಂಘ ಸಂಸ್ಥೆಗಳವರೆಲ್ಲ ಜೂನ್ ಮೊದಲೇ ಮೇ ಸಂದರ್ಭದಲ್ಲೇ ಅವರೆಲ್ಲ ಕಂತು ಬಾಕಿ ವಸೂಲಿ ಮಾಡೋಕ್ಕೆ ಮನೆಗಳ ಹತ್ರ ಬಂದರು. ಮನೆಗಳ ಹತ್ರ ಬಂದಾಗ ಅವ್ರೇನು ಮಾಡಿದ್ರು, ಸಾಲ ತಗೊಂಡಿರೋ ಅಂಥ ಮಹಿಳೆಯರು ಏನು ಮಾಡಿದ್ರು,
ನಾವಿವಾಗ ಕಟ್ಟಕ್ಕಾಗಲ್ಲ, ಜೂನ್ವರೆಗೂ ನಮಗೆ ಟೈಮ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ನಾವು ನಮ್ಮ ಕಂತುಗಳನ್ನ ಕಟ್ತೀವಿ. ಹರ್ಷವರ್ಧನ್ ನಮಗ ನ್ಯೂಸ್ ಶ್ರೀನಿವಾಸಪುರ. ಕಾಮಗಾರಿ ನಡೆಸದೆ ನಕಲಿ ಬಿಲ್ ಮಾಡಿ ಹಣ ದುರುಪಯೋಗವಾಗುತ್ತಿದೆ ಎಂಬ ದೂರಿನ ಮೇರೆಗೆ ಚಿಂತಾಮಣಿ ತಾಲೂಕಿನ ದೊಡ್ಡ ಗಂಜೂರು ಗ್ರಾಮಕ್ಕೆ ತನಿಖೆ ಬಂದ ಅಧಿಕಾರಿಗಳು ಬಂದದಾರಿಗೆ ಸುಂಕವಿಲ್ಲ ಎಂದು ವಾಪಸ್ಸಾಗಿದ್ದಾರೆ. ಕಾಮಗಾರಿ ನಡೆಸದೆ ನಕಲಿ ಬಿಲ್ಗಳನ್ನ ಮಾಡಿಕೊಂಡು ಹಣ ದುರುಪಯೋಗವಾಗಿದೆ ಎಂಬ ದೂರಿನ ಆರೋಪದ ಬಗ್ಗೆ ಕಳೆದ ತಿಂಗಳು 16ರಂದು ಲೋಕಾಯುಕ್ತ ಇಲಾಖೆಯ ತಾಂತ್ರಿಕ ಅಧಿಕಾರಿ ಅಶೋಕ್ ಎಂಬುವರು ಇಲ್ಲಿನ ತಾಲೂಕು ಪಂಚಾಯತ್ ಅಧಿಕಾರಿಗಳೊಂದಿಗೆ ದೊಡ್ಡ ಗಂಜೂರು ಗ್ರಾಮಕ್ಕೆ ತೆರಳಿ ತನಿಖೆ ಮಾಡಲು ಮುಂದಾದಾಗ ಅಲ್ಲಿನ ಕೆಲವರು ಅಡ್ಡಿಪಡಿಸಿದ ಕಾರಣ ಅಧಿಕಾರಿ ಬಂದದಾರಿಗೆ ಸುಂಕವಿಲ್ಲ ಎಂದು ವಾಪಸ್ ತೆರಳಿದರು. ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯ ಎಂಜಿನಿಯರ್ ಅಶೋಕ್ ತನಿಖೆಗೆಂದು ತಾಲೂಕು ಪಂಚಾಯಿತಿ ಕಚೇರಿಗೆ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ದೂರುದಾರರಾದ ಜೆ ನಾರಾಯಣ ಸ್ವಾಮಿ ಜೊತೆ ಚರ್ಚೆ ನಡೆಸಿ ಒಬ್ಬ ಅಧಿಕಾರಿ ಗೈರು ಹಾಜರಿ ಆಗಿರುವ ಕಾರಣ ಗ್ರಾಮಕ್ಕೆ ಭೇಟಿ ನೀಡಿ ತನಿಖೆ ನಡೆಸದೆ ವಾಪಸ್ಸಾಗಿದ್ದಾರೆ ಎಂದು ಗೊತ್ತಾಗಿದೆ. ದೂರುದಾರರಾದ ಜೆ ನಾರಾಯಣ ಸ್ವಾಮಿ ವರದಿಗಾರರೊಂದಿಗೆ ಮಾತನಾಡಿ ತಾಲೂಕು ಪಂಚಾಯಿತಿಯ 2017-18 ಸಾಲಿನ ಮುಂದ್ರಾಕ ಶುಲ್ಕ ಯೋಜನೆಯಲ್ಲಿ ಗ್ರಾಮದ ಪರಿಶಿಷ್ಟ ಜಾತಿಯ ಕಾಲೋನಿಯಲ್ಲಿ ನೀರುಗಂಟಿ ಕೃಷ್ಣಪ್ಪ ಮನೆ ಹತ್ತಿರದಿಂದ ನೀರಿನ ಸಿಸ್ಟರ್ನ್ ವರೆಗೂ ಪೈಪ್ಲೈನ್ ಅಳವಡಿಕೆ 50,000 ಮತ್ತು ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಸಿಸ್ಟರ್ನ್ ವರೆಗೆ 50,000 ಮಂಜೂರಾಗಿತ್ತು ಎಂದರು. ಮುಂದಿನ ದಿನಗಳಲ್ಲಿ ತನಿಖೆ ನಡೆಸದಿದ್ದರೆ ಕಾನೂನು ರೀತಿಯಲ್ಲಿ ಹೋರಾಟ ನಡೆಸುತ್ತೇನೆ ಎಂದು ಜೆ ನಾರಾಯಣ ಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿಯಿಂದ ಕಾಮಗಾರಿ ಪೈಪ್ಲೈನ್ 1,00,000 ಗ್ರಾಂಟ್ ಹಾಕಿಕೊಂಡು ಶಂಕರಾಚಾರ್ಯ ಕೆಲಸ ಮಾಡ್ತಿದ್ರು. ಅಲ್ಲಿ ಪೈಪ್ಲೈನ್ ಹಾಕದೆ ಬರೀ ಸಿಸ್ಟರ್ನ್ ಹಾಕ್ಬಿಟ್ಟು ಬಿಲ್ ಮಾಡಿಕೊಂಡು ಇದು ಮಾಡಿದರು. ಅದು ನನಗೆ ಗೊತ್ತಾಗಿ ಮತ್ತೆ ತಾಲೂಕು ಪಂಚಾಯತಿಯಿಂದ ಮಾಹಿತಿ ತಗೊಂಡು ಅದು ಲೋಕಾಯುಕ್ತಕ್ಕೆ ಹಾಕಿದ್ದೆ. ಲೋಕಾಯುಕ್ತವರು 16-9 ತನಿಖೆಗೆ ಬಂದರೆ ಅಲ್ಲಿ ಊರಿನಲ್ಲಿ ಕೆಲವರು ಅಡ್ಡಿಪಡಿಸಿ ಗಲಾಟೆ ಮಾಡಿದ್ರು. ಲೋಕಾಯುಕ್ತವರು ವಾಪಸ್ ಹೋಗಿ ಮತ್ತೆ 13-10 ಬಂದರು. ಅದರಲ್ಲಿ ಬಂದು ಪೊಲೀಸರು ಎಲ್ಲ ಬಂದಿದ್ದರು. 13-10 ಶಂಕರಾಚಾರ್ಯ ಗೈರಾಗಿದೆ, ಬರ್ತಾ ಇಲ್ಲ. ಅವ್ರಿಗೇನೋ ಸಂಬಳ ಬರ್ತದೆ 50,000-45,000. ನಾವು ರೈತರು, ನಾವೇನು ಮಾಡೋದು? ಡೈಲಿ ಹಿಂಗೆ ಡೇಟ್ ಬೀಳ್ತಾಯಿದ್ರೆ ಅವ್ರ ಮೇಲೆ ಏನಕ್ಕೆ ಕ್ರಮ ತಗೋಬೇಕಲ್ಲ. ವೆಂಕಟಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.